ಯಾವಾಗ್ಲೂ ಪ್ರವಾಸಿಗರಿಂದ ತುಂಬಿ ತುಳುಕುವಂತಹ ಉಡುಪಿಯಲ್ಲಿ ಗಲ್ಲಿ ಗಲ್ಲಿಗೂ ಹೆಜ್ಜೆ ಹೆಜ್ಜೆಗೂ ವೈಶಿಷ್ಟವಾದ ಸ್ಥಳಗಳು ನೋಡಲು ಸಿಗುತ್ತೆ. ಅಂತಹ ವಿಶೇಷವಾದ ಸ್ಥಳನೇ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ವೈಟ್ ಲೋಟಸ್ ಹೋಟೆಲ್ನ ಮಯೂರಿ ಅನ್ನೋ ವೆಜ್ ರೆಸ್ಟೋರೆಂಟು. ಉಡುಪಿಯಲ್ಲಿ ಏನಾದರೂ ವಿಶೇಷವಾದ್ದನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ ವೈಟ್ ಲೋಟಸ್ ಹೋಟೆಲ್ನ ಮಾಲೀಕರು ಮಯೂರಿ ಅನ್ನೋ ವೆಜ್ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದರು. ಏನಪ್ಪ ಈ ಹೋಟೆಲ್ನ ವಿಶೇಷ ಅಂತೀರಾ? ಬನ್ನಿ ಇಲ್ಲಿನ ವ್ಯವಸ್ಥಾಪಕರನ್ನ ಕೇಳೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಫೆ ಇದೆ, ಮಧ್ಯಾಹ್ನ ಲಂಚ್ ಬಫೆ ಇದೆ, ನೈಟ್ ಡಿನ್ನರ್ ಬಫೆ ಇದೆ, ಒಟ್ಟಿಗೆ ಅಲಕಾರ್ಡು ಇದೆ. ಯಾವುದು ಆರ್ಡರ್ ತಗೊಳ್ಬೋದು. ಆದರೆ ಇದು ಬಫೆ ತಗೊಳ್ಳೋದಾದ್ರೆ ನಿಮಗೆ ತುಂಬ ವೆರೈಟೀಸ್ ಇದೆ. ಇಂಡಿಯನ್, ತಂದೂರ್, ಚೈನೀಸ್, ಕ್ವಾಂಟಿ, ಸೌತ್ ಇಂಡಿಯನ್ ಎಲ್ಲ ಸಿಗ್ತದೆ ಒಂದೇ ಕಡೆ. ಅಂದರೆ ಇಲ್ಲಿ ವೆರೈಟಿ ಟೈಪ್ ಫುಡ್ ಇರ್ತದೆ ನಮ್ಮದ. ಅದಕ್ಕೆ ಗೆಸ್ಟಿಗೆ ಎಲ್ಲ ವೆರೈಟಿ ಫುಡ್ ಇಲ್ಲಿ ಸಿಗ್ತದೆ ಅಂತ ಜಾಸ್ತಿಯಾಗಿ ಲೈಕ್ ಮಾಡ್ತಾರೆ. ಹಾಗಾಗಿ ಇಲ್ಲೇ ಜಸ್ಟ್ ಹೆಚ್ಚಾಗಿ ಇಲ್ಲೇ ಬರ್ತಿದ್ದಾರೆ. ಮತ್ತು ಇಲ್ಲಿ ಎಂಬಿಯನ್ಸ್ ಎಲ್ಲ ಒಳ್ಳೆಯದಿದೆ. ಅಂದರೆ ನಮಗೆ ಇಲ್ಲಿ ಹೋಟೆಲ್ ಹತ್ರ ಶ್ರೀಕೃಷ್ಣ ಮಠ ದೇವಸ್ಥಾನ ಇದೆ, ಅದರಿಂದ ಟೂರಿಸ್ಟ್ ಎಲ್ಲ ತುಂಬ ಬರ್ತಾರೆ. ಮತ್ತು ಸ್ಟೂಡೆಂಟ್ಸ್, ಮಣಿಪಾಲ್ನಿಂದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಮಧ್ಯಾಹ್ನದ ಅವಧಿಯಲ್ಲಿ ಸೂಪ್ನಿಂದ ಪ್ರಾರಂಭ ಆಗುವಂತಹ ಇವರ ಅನ್ಲಿಮಿಟೆಡ್ ಲಂಚ್ ಬಫೆಟ್ಟು ವಿವಿಧ ಬಗೆಯ ಚಾಟ್ಸ್ಗಳು, ಗ್ರೇವಿ ಐಟಮ್ಗಳು, ಡ್ರೈ ಐಟಮ್ಗಳು, ಉಳಿದಂತೆ ಸೌತ್ ಇಂಡಿಯನ್ ಥಾಲಿಯಲ್ಲಿ ಸಿಗುವಂತಹ ಎಲ್ಲ ಡಿಶ್ಗಳು ಲಭ್ಯವಿರುತ್ತೆ. ಇದರೊಟ್ಟಿಗೆ ಡೆಸರ್ಟು, ಪಾಯಸ, ಹಲ್ವಾ, ಪೇಸ್ಟ್ರಿಯನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದು. ಇಲ್ಲಿನ ವಿಶೇಷ ಅನ್ಲಿಮಿಟೆಡ್ ಬಫೆಟ್ಟೆ ಆಗಿದ್ರೂ ಇಲ್ಲಿ ಬರುವ ಕಸ್ಟಮರ್ಸು ಪ್ರಿಫರ್ ಮಾಡೋದೇ ತುಂಬಾ ವಿಶೇಷವಾಗಿ ಸಿಗುವಂತಹ ಕಾಂಟಿನೆಂಟಲ್ ಡಿಶ್ಗಳು. ವೆರೈಟಿ ಆಫ್ ಕುಸೀನ್ಸ್ ಹಿಯರ್, ಕಾಂಟಿನೆಂಟಲ್, ದೆನ್ ದ ಲೋಕಲ್ ಕುಸೀನ್ಸ್ ಅಂಡ್ ಆಲ್ಸೋ ಚಾಟ್ ಆಪ್ಷನ್ಸ್ ಅಂಡ್ ಆಲ್ಸೋ ಪೇಸ್ಟ್ರಿ ಅಂಡ್ ಅದರ್ ಪಾಯಸ. ಸೊ ಯಾರಾದರೂ ಟೂರಿಸ್ಟ್ ಬಂದರೆ, ಸೊ ಇಫ್ ದೇ ವಾಂಟ್ ಟು go to some restaurant and they don't know what to order, they can come here. So there's a spread of food for a very reasonable rate. ಇದೆಲ್ಲದರ ಜೊತೆಗೆ ಮಶ್ರೂಮ್ ಅಥವಾ ಪನ್ನೀರ್ ಅನ್ನು ಬಳಸಿ ನಿಮಗೆ ಬೇಕಾದ ತಂದೂರಿಯನ್ನು ಮಾಡಿಕೊಡಲಾಗುತ್ತೆ. ಈ ವಿಶಿಷ್ಟವಾದ ಕಾಂಟಿನೆಂಟಲ್ ಡಿಶ್ ಹಾಗೂ ಈ ಮಶ್ರೂಮ್ ತಂದೂರಿ ಇಲ್ಲಿ ನೀವು ಟೇಸ್ಟ್ ಮಾಡಲೇಬೇಕಾದ ಎರಡು ಪ್ರಮುಖ ಖಾದ್ಯಗಳು. ಇಲ್ಲಿನ ಕಾಟೇಜ್ ಚೀಸ್ ಶಾಸ್ಲಿಕ್ ಹಾಗೂ ಮ್ಯಾಕ್ ಅಂಡ್ ಚೀಸ್ಗಳು ಕಾಂಟಿನೆಂಟಲ್ ಪ್ರಿಯರ ಹಾಟ್ ಫೇವರೇಟ್. ಇಲ್ಲಿಗೆ ಬರುವ ಕಸ್ಟಮರ್ಗಳು ಕೂಡ ಹಾಗೆ. ಪ್ರವಾಸಿಗರು, ಆಹಾರ ಪ್ರಿಯರು, ವಿದೇಶಿಗರು ಕೂಡ ಈ ಸ್ಥಳನ ತುಂಬಾ ಇಷ್ಟಪಡ್ತಾರೆ. ನಮ್ಮಲ್ಲಿರೋ ಸ್ಟಾಫ್ ಒಂದು ಅಲ್ಲಿ ಎಕ್ಸ್ಪೀರಿಯನ್ಸ್ ಸ್ಟಾಫ್. ನಾವು ಟ್ರೈನ್ ಮಾಡಿ ಗೆಸ್ಟ್ ಹತ್ರ ಹೆಂಗೆ ಮಾತಾಡಬೇಕು, ಅವ್ರು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಬಟ್ ಇಟ್ ಕಮ್ಸ್ ಟು ಫುಡ್, ವಿ ಡೋಂಟ್ ಕಾಂಪ್ರಮೈಸ್ ದ ಕ್ವಾಲಿಟಿ. ಬಿಕಾಸ್ ನಮ್ಮಲ್ಲಿರೋ ಶೆಫ್ ಎಲ್ಲ ಒಂದು 15 ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇರೋದು, ಪ್ಲಸ್ ದೇ ವರ್ಕ್ ಇನ್ ಇಂಡಿಯಾ ಅಬ್ರಾಡ್ ಅಂತ ಶೆಫ್ಗಳು ಇರೋದು. ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಟು ದ ಪೀಪಲ್ ಆಫ್ ತುಳುನಾಡು ಅಂಡ್ ಆಲ್ಸೋ ಪೀಪಲ್ ಹು ಟ್ರಾವೆಲ್ ಹಿಯರ್. Hi, I'm Sanjana and I come here very often. This is a very nice place for vegetarian food. It's very affordable. The ambience is really good. The service is very attentive. And the quality and quantity of the food are both great. 5 ವರ್ಷದ ಮಗು, 60ರ ಹರೆಯ ದಾಟಿದ ಹಿರಿಯರ ತನಕನೂ ಇಲ್ಲಿನ ವಿಶಿಷ್ಟ ಖಾದ್ಯಗಳನ್ನು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಒಂದೇ ಸೂರಿನಡಿಯಲ್ಲಿ ವಿವಿಧ ಬಗೆಯ ಪ್ಯೂರ್ ವೆಜಿಟೇರಿಯನ್ ಖಾದ್ಯಗಳನ್ನು ನೀವು ಸವಿಬೇಕು, ಹೊಟ್ಟೆ ತುಂಬ ಪುಷ್ಕಳವಾದ ಭೋಜನವನ್ನು ಮಾಡಬೇಕು ಅಂತ ನೀವು ಅನ್ಕೊತಾ ಇದ್ರೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ವೈಟ್ ಲೋಟಸ್ನ ಮಯೂರಿ ರೆಸ್ಟೋರೆಂಟ್ಗೆ ಬನ್ನಿ. 10 ಹಲವು ಬಗೆಯ ಖಾದ್ಯಗಳನ್ನು ಟೇಸ್ಟ್ ಮಾಡ್ಬೋದು. ಪ್ರವಾಸಿಗರಾಗಿದ್ದರೆ ವೈಟ್ ಲೋಟಸ್ನ ರೂಮ್ಗಳಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಜನಮನದ ಈ ಜೀವನಾಡಿ